ಒಟ್ಟು ಬೈಂದೂರಿನಲ್ಲಿ ಕಾಂಗ್ರೆಸ್ ಅನ್ನುವಂಥದ್ದು ಹಠಕ್ಕೆ ಬಿದ್ದಿದೆ. ಯಾವ ಕಾರಣಕ್ಕೂ ಎಮ್ ಎಲ್ ಎಗೆ ಕೆಲಸ ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ಸ್ಪಷ್ಟತೆಗೆ ಬಂದಿಲ್ಲ. ನಿನ್ನೆ ಡಿ ಸಿ ಅವರು ಹೇಳಿದ್ದಕ್ಕೆ ನಾನು ನೇರ ಡಿ ಸಿ ಅವರಿಗೆ ಆ ಪ್ರಶ್ನೆ ಕೇಳಿ ಆಗ್ರಹವನ್ನು ಮಾಡಿ ನನ್ನ ಹಕ್ಕನ್ನು ಕಾಂಗ್ರೆಸ್ನವರು ಮೊಟಕುಗೊಳಿಸ್ತಿದ್ದಾರೆ, ಡಿ ಸಿ ಅವರಾಗಿ ನೀವು ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಕ್ಕೆ, ಮತ್ತೆ ಅಕಸ್ಮಾತ್ ಮಾಡೋದಿದ್ರೆ ಕಾನೂನಿನ ಪ್ರಕಾರ ನಂದು ತಪ್ಪೇ ಅಂತ ಆದದಿದ್ರೆ ನನಗೆ ಅದನ್ನು ರೈಟಿಂಗ್ಸಲ್ಲಿ ಕೊಡಿ, ಯಾವ ಅಂಶ ತಪ್ಪಾಗಿದೆ, ಅಧಿಕಾರಿಗಳನ್ನು ಕರಿಬಾರ್ದ, ಸ್ಥಳಕ್ಕೆ ಕರಿಬಾರ್ದ, ಅಭಿವೃದ್ಧಿ ಪರಿಶೀಲನೆ ಮಾಡಬಾರ್ದ, ಒಂದು ವಿಷಯ ಸಾಲ್ವ್ ಆಗದಿದ್ದಾಗ ನಿಮಗೆ ಮೂರ್ನಾಲ್ಕು ಸರ್ತಿ ಚರ್ಚೆ ಮಾಡಬೇಕು, ಆ ಚರ್ಚೆ ಮಾಡಬಾರ್ದ, ಇದೆಲ್ಲವನ್ನು ಅವ್ರಿಗೆ ಕೇಳಿದ್ದೇನೆ. ಸೊ ಅವರು ಉತ್ತರ ಕೊಡ್ತಾರೆ, ಅದಕ್ಕೆ ನಾವು ವೇಯ್ಟ್ ಮಾಡ್ತಾ ಇದ್ದೇನೆ. ಆದರೆ ಕಾಂಗ್ರೆಸ್ನವರು ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ. ಈಗ ಕೆ ಡಿ ಪಿ ಸಭೆ ಅಂತೇಳಿ ಹೇಳೋದು ಎಲ್ಲ ಡಿಪಾರ್ಟ್ಮೆಂಟ್ಗಳ ಪರಿಶೀಲನೆಯನ್ನು ಮಾಡುವಂಥದ್ದು. ಈ ಸಭೆ ಇರುವುದು ಡಿಪಾರ್ಟ್ಮೆಂಟ್ಗಳ ಫಾಲೋಅಪ್ಗೆ. ಈ ಡಿಪಾರ್ಟ್ಮೆಂಟ್ಗಳ ಫಾಲೋಅಪ್ಪಲ್ಲಿ ಪುನಃ ಇಲ್ಲಿ ಬಂದುಕೊಂಡು ಇಲ್ಲಿ ಪುನಃ ಎಮ್ ಎಲ್ ಎ ಸಭೆ ಹೇಗೆ ಕರೆದ್ರಿ, ನಿಮಗೆ ನಾವು ಸಭೆ ಕರೀಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಹೇಳಿದರೆ, ಮತ್ತು ಪುನಃ ಎಮ್ ಎಲ್ ಎ ಕೆಲಸವನ್ನು ಎಮ್ ಎಲ್ ಎ ಹಕ್ಕನ್ನು ಚ್ಯುತಿ ಮಾಡುವಂಥದ್ದು, ಅವರ ಅಧಿಕಾರವನ್ನು ಮೊಟಕು ಮಾಡಿಸುವಂಥ ಅವರ ಅಜೆಂಡಾ ಮತ್ತೊಮ್ಮೆ ಪ್ರೂವ್ ಆಗ್ತದೆ. ಮೊದಲನೇ ವಿಷಯ, ನಾನು ಕೇಳಿಕೊಂಡ ಪ್ರಕಾರ ನಾವು ಅಧ್ಯಕ್ಷ ಆದದ್ದರಿಂದ ಕೆ ಡಿ ಪಿಗೆ ನಾನು ಅಧ್ಯಕ್ಷ. ಈ ಅಧ್ಯಕ್ಷತೆಯಲ್ಲಿ ನಾಮಿನೇಟೆಡ್ ಮೆಂಬರ್ ಮಾಡಬೇಕಾದ್ರೆ ಯಾರು ಕೇಳಿದ್ರೆ ಎಮ್ ಎಲ್ ಎ. ಮೊದಲನೇ ವಿಷಯ ಇದು ಆಯಿತು. ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಏನು ಮಾಡಿ ಉಪಯೋಗಿಸಿ ನಾಮಿನೇಟ್ ಆಗಿದ್ದಾರೆ, ಮತ್ತು ಎಲ್ಲರೂ ಸಹಿತ ಕಾಂಗ್ರೆಸ್ನ ಕಾರ್ಯಕರ್ತರು ನನ್ನ ಪರಿಚಿತರು, ಅವರಿಗೆಲ್ಲರಿಗೂ ಸಹಿತ ಅರ್ಧ ಮೀಟಿಂಗಿನವರೆಗೆ ನನ್ನ ಆಗ್ರಹ ಏನು ಇತ್ತು ಕೇಳಿದರೆ, ನೀವು ದ ರೆಕಾರ್ಡನ್ನು ನೋಡ್ಬೋದು, ಅವರಿಗೂ ಸಹಿತ ನನ್ನ ಸಹಕಾರ ಕೊಡಿ, ಬೈಂದೂರು ಅಭಿವೃದ್ಧಿಗೆ ಸಹಕಾರ ಕೊಡಿ, ಏನೇನು ಆಗಬೇಕನ್ನೋ ಸಲಹೆ ಕೊಡಿ ಅಂತಂದು ಹೇಳಿ. ಮತ್ತು ಈಚ್ ಡಿಪಾರ್ಟ್ಮೆಂಟ್ ಹೆಲ್ತ್ ಇಲಾಖೆಯಲ್ಲಿ ಮೀಟಿಂಗ್ ಆದ ತಕ್ಷಣ ಕೇಳಿದ್ದೇನೆ, ನಿಮ್ಗೆ ಏನಾದರೂ ಕೇಳಲಿಕ್ಕಿದೆಯಾ ಅಂತೇಳಿ. ಅವ್ರು ನಡೆಸ್ಕೊಳ್ಳೋ ಗೌರವ ನಂಗೆ ಗೊತ್ತಿದೆ. ನಾನು ಅಭಿವೃದ್ಧಿ ಅಂತೇಳಿ ಹೇಳಿದ್ರೆ ಕಾಂಗ್ರೆಸ್ನ ಸೇರಿಸಿಯೇ ತಗೊಂಡು ಹೋಗ್ತೇನೆ. ಕಾಂಗ್ರೆಸ್ ಅನ್ನಂತೇಳಿ ಹೇಳಿದ್ರೆ ಇಡೀ ಅರ್ಧ ಪಾರ್ಟಿಯನ್ನು ಬಿಟ್ಟು ನನ್ನ ಸಮೃದ್ಧ ಬೈಂದೂರು ಕಟ್ಟಲಿಕ್ಕೆ ಎಲ್ಲಿ ಆಗ್ತದೆ. ಇದನ್ನು ಮಾಡಿದ್ದೇನೆ. ಆದರೆ ಅವರು ಅಜೆಂಡಾದಲ್ಲಿ ಇಲ್ಲದ ವಿಷಯವನ್ನು ಎತ್ತಿ ಎಮ್ ಎಲ್ ಎ ಸಭೆ ಹೇಗೆ ಕರೆದ್ರಿ, ನಿಮ್ಗೆ ಯಾರು ಅಧಿಕಾರ ಕೊಟ್ಟದ್ದು ಅನ್ನೋ ಪ್ರಶ್ನೆ ಅವರು ಕೇಳಿದಾಗ, ಮತ್ತು ಪುನಃ ಅವರ ಉದ್ದೇಶ ಅಂತ ಹೇಳೋದು ಅಭಿವೃದ್ಧಿ ಆಗಬಾರ್ದು, ಸಭೆಗಳು ಆಗಬಾರ್ದು, ಅಧಿಕಾರಿಗಳು ನಮ್ಮ ಫಾಲೋಅಪ್ಗೆ ಬರಬಾರ್ದು ಅನ್ನುವಂಥದ್ದು ಇದೆ. ಅವರು ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಭೆ ಕರೆದದ್ದು, ಅಧಿಕಾರಿಗಳನ್ನು ಕರೆದದ್ದು, ಕಾರದಿದ್ದೇ ಇದ್ದರೆ ಬಾರದೇ ಇದ್ದರೆ ಬೆದರಿಸಿದ್ದು ಟ್ರಾನ್ಸ್ಫರ್ ಮಾಡಿಸ್ತೇವಂತ, ಆಲ್ರೆಡಿ ಒಂದಷ್ಟು ಜನರನ್ನು ಟ್ರಾನ್ಸ್ಫರ್ ಮಾಡೋದು, ಇದೆಲ್ಲವೂ ನಡೀತಾ ಇದೆ. ನಾನು ಪುನಃ ಹೇಳುವುದು, ನಾನು ಮಾಡಬೇಕಿರುವ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಸಭೆಯಲ್ಲಿ ನನಗೆ ಹಕ್ಕು ಚ್ಯುತಿಯಾಗಿದೆ. ಕೆ ಡಿ ಪಿ ಸಭೆ ಎಂದು ನಾನು ಪ್ರಶ್ನೆ ಮಾಡಲಿ ಎಲ್ಲ ಇಲಾಖೆಗಳನ್ನು, ಈ ಸಭೆಯನ್ನು ಅವರು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಉಪಯೋಗಿಸಿದ್ದಾರೆ. ಅದಕ್ಕೆ ವೇದಿಕೆ ಬೇರೆ ಇದೆ, ಜಾಗ ಬೇರೆ ಇದೆ, ಬೇರೆ ಕಡೆ ಮಾಡಬೇಕು. ಸೊ ಒಟ್ಟು ಅವರ ಉದ್ದೇಶ ಇರುವುದು ಸಭೆಗಳಾಗಬಾರ್ದು, ಅಭಿವೃದ್ಧಿಗಳಾಗಬಾರ್ದು ಅನ್ನೋ ಅಜೆಂಡಾ ಮತ್ತೆ ಹೊರಗೆ ಬಂದಿದೆ. ಹಾಗಾಗಿ ನಾನು ಹಕ್ಕು ಚಿಂತೆಯನ್ನು ಕೋರ್ಟಿಗೆ ಹೋಗ್ತೇನೆ. ನಾನು ಕೇಳ್ತೇನೆ, ಕೊನೆಗೂ ನಾನು ನನ್ನ ಜನರಲ್ಲಿ, ನನ್ನ ಕಾರ್ಯಕರ್ತರಲ್ಲಿ, ಮಾಧ್ಯಮದಲ್ಲಿ ನನ್ನ ಪ್ರಶ್ನೆ ಏನು ಕೇಳಿದರೆ, ರಾಜಕೀಯ ಒಂದು ಲಿಮಿಟಲ್ಲಿ ಇರಬೇಕು. ಈಗ ನಾನೇನೋ ಒಂದು ಮಾತು ಹೇಳ್ತೇನೆ, ಅವ್ರ ಪಕ್ಷದ ನಾಯಕ ಒಂದು ಹೇಳ್ತಾನೆ, ನನ್ನ ಅಭಿವೃದ್ಧಿ, ನನ್ನ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ದೇನಿರ್ತದೆ, ನನ್ನ ಪಕ್ಷಕ್ಕೆ ಹೋಗ್ತದೆ, ಅವ್ರದ್ದು ಅವ್ರ ಪಕ್ಷಕ್ಕೆ ಹೋಗ್ತದೆ. ಆದರೆ ಅವ್ರು ಬಂದು ನನ್ನ ಕೈ ಹಾಕಬಾರ್ದು, ನಾನು ಬಂದು ಅವ್ರಿಗೆ ಕೈ ಹಾಕಬಾರ್ದು, ಅವ್ರವ್ರ ಕೆಲಸ. ಸೊ ಇವರಿಗೆ ಅಧಿಕಾರ ಇದೆ, ಉಸ್ತುವಾರಿ ಸಚಿವರವರು, ಆಡಳಿತ ಅವರು, ಅವ್ರು ಅದನ್ನು ಮಾಡಿಕೊಳ್ಳಿ. ಪುನಃ ನನಗೆ ತೊಂದರೆ ಮಾಡಿ ಬೈಂದೂರು ಅಭಿವೃದ್ಧಿಗೆ ತೊಂದರೆ ಮಾಡ್ತಾ ಇರೋದನ್ನು ನಾನು ಅಧಿಕಾರಿಗಳಿಗೆ ಹಿಂಸೆ. ಇನ್ನೂ ಒಂದು ಮಾತು ಹೇಳ್ತಾನೆ, ಇವ್ರು ಏನು ಹೇಳ್ತಾರೆ, ಬೈಂದೂರು ಡಿಗ್ರಿ ಕಾಲೇಜ್ ಮೀಟಿಂಗ್ ಆಗಲಿಲ್ಲ ಅಂತ ಹೇಳ್ತಾರೆ. ಡಿಗ್ರಿ ಕಾಲೇಜ್ ಇಂಪ್ರೂವ್ಮೆಂಟಿಗೆ ಏನು ಬೇಕು, ಅಷ್ಟು ಸ್ಟಾಫು, ಪ್ರಿನ್ಸಿಪಾಲು, ಸ್ಥಳೀಯರೆಲ್ಲರನ್ನೂ ನಾವು ಮಾತಾಡಿಸಿ ಅದರ ಅಭಿವೃದ್ಧಿಗೆ ಡೊನೇಟಿಂಗ್ ಇನ್ನೇನು ಮಾಡಲಿಕ್ಕೆ ಆಗ್ತದೆ ಕೇಳಿ ನಾನು ಮಾಡ್ತಾ ಇದ್ದೆ. ಇವರು ಸೇರಿಸಿದ ಸಭೆ ಹೇಗೆ ಕೇಳಿದರೆ, ಅಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು, ಆದರೂ ಅವರಲ್ಲಿ ಕೇಳಿದ್ದೆ, ಇದು ನೋಡಿ ಕೆ ಡಿ ಪಿ ಸಭೆ ರಾಜಕೀಯದ ಗಲಾಟೆ ಮಾಡಿದರು. ನಾನು ಮುಗಿಸಿದೆ, ಕಾಲೇಜಲ್ಲಿ ಏನು ಮಾಡೋದು, ಈ ರೀತಿ ಸಭೆ ಮಾಡಿದರೆ, ಇದೇ ರೀತಿ ಗಲಾಟೆ ಮಾಡಿದರೆ, ಮಕ್ಕಳ ಎದುರುಗಡೆ, ಲೆಕ್ಚರ್ ಎದುರುಗಡೆ ಈ ಗೌಜನ್ ಎಬ್ಬಿಸಿದರೆ ಶಾಲೆ ವಾತಾವರಣ ಹಾಳು ಮಾಡಲಿಕ್ಕೆ ನಾನು ರೆಡಿ ಇದ್ದೆ. ಡಿಗ್ರಿ ಕಾಲೇಜು ಅತ್ಯಂತ ಒಳ್ಳೆ ಪರಿಸ್ಥಿತಿಯಲ್ಲಿ ಇದ್ದದ್ರಿಂದ ಇವತ್ತು ಕನಿಷ್ಠ ಪರಿಸ್ಥಿತಿ ಬಂದಿದೆ, 100-200 ಅಡ್ಮಿಷನಲ್ಲಿದೆ. ಅದಕ್ಕೋಸ್ಕರ ಎಮ್ ಎಲ್ ಎ ಆಗಿ 2 ತಿಂಗಳೊಳಗಡೆ ಬಿ ಸಿ ಎ ತಂದಿದ್ದೇನೆ. ಬಿ ಸಿ ಎ ಪರ್ಮಿಷನ್ ಮಾಡಿಸ್ಕೊಡೋದ್ರಿಂದ ಅಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತಾ ಇದೆ. ನಿಮಗೆ 1000 ಸ್ಟೂಡೆಂಟ್ಸ್ಗಳು ಅಡ್ಮಿಷನ್ ತಗೊಳ್ತಾ ಇದ್ದಾರೆ. ಅವ್ರಿಗೆ ಹಾಸ್ಟೆಲ್ಗೆ ಸ್ಪೆಷಲ್ ಪರ್ಮಿಷನ್ ಮಾಡಿಸಿಕೊಟ್ಟಿದ್ದೇನೆ. ಶಿಕ್ಷಣವನ್ನು ತಗೊಂಡು ಹೋಗಬೇಕಾದ್ರು ಶಿಕ್ಷಣದ ರೀತಿಯಲ್ಲಿ, ರಾಜಕೀಯದಲ್ಲಿ ಪ್ರವೇಶ ಅಂದರೆ ಆಗೋದಿಲ್ಲ. ಅದರಲ್ಲಿ ಒಂದು 2-3 ಜನ ಸೀನಿಯರ್ ನನ್ನ ಮಾಸ್ಟರ್ಗಳು ಮತ್ತೊಬ್ಬರೆಲ್ಲ ಇದ್ದಾರೆ, ಅವ್ರ ಬಗ್ಗೆ ವಿಶ್ವಾಸ ಇದೆ. ಆದರೆ ಇವರೆಲ್ಲರೂ ಈ ರೀತಿ ಕಾಂಗ್ರೆಸ್ಸಿನ ಅಜೆಂಡಾ ಅಂತೇಳಿ ಇಟ್ಕೊಂಡು ಬಂದರೆ ನಿಮ್ಗೆ ಯಾವ ಅಭಿವೃದ್ಧಿಯೂ ಆಗೋದಿಲ್ಲ. ಇಷ್ಟಾಗಿ ನನಗೆ ಕೋರ್ಟ್ ಇದೆ, ನನಗೆ ಸ್ಪೀಕರ್ ಇದ್ದಾರೆ,
ನನಗೆ ಸಂವಿಧಾನ ಇದೆ, ನನ್ನ ಹಕ್ಕನ್ನು ಸಾಧಿಸ್ತೇನೆ, ನನ್ನ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೇನೆ, ಇವರ ಸಹಕಾರ ಕೇಳಿದ್ದೇನೆ, ಇವರು ಇಷ್ಟು ಡಿಸ್ಟರ್ಬ್ ಮಾಡಿದರು ಸಹಿತ ನಾನು ಮಾತ್ರ ಬೈಂದೂರಿನ ಋಣವನ್ನು ತೀರಿಸದೇ ಇರುವುದಿಲ್ಲ, ನನ್ನ ಜನ ನಂಗೆ ಓಟ್ ಹಾಕುವಾಗ ನಮ್ಮಂತೆ ನೀನು ಅಂತೇಳಿ ಹೇಳಿ. ಈಗ ನನಗೆ ಜನರ ಕಷ್ಟ ಇನ್ನೂ ಅರ್ಥ ಆಗ್ತದೆ, ಎಷ್ಟು ರಾಜಕೀಯ ಇದು, ಎಷ್ಟು ಡೀಪ್ ರಾಜಕೀಯ ಮಾಡ್ತಿದ್ದಾರೆ. ಸೊ ಇದೆಲ್ಲವನ್ನು ಎದುರಿಸಿ ಮತ್ತೆ ಬೈಂದೂರನ್ನು ಕಟ್ತೇನೆ, ಸಮೃದ್ಧ ಬೈಂದೂರನ್ನು ಮಾಡಿಯೇ ಮಾಡ್ತೇನೆ. ಸೊ ಅದರಲ್ಲೇನು ವ್ಯತ್ಯಾಸ ಇಲ್ಲ. ಥ್ಯಾಂಕ್ ಯು. ನಮ್ಮ ಮಂಡಳಿಗೆ